ಸಚಿವರ ವಿರುದ್ಧ ಶಾಸಕರು ಪತ್ರ ಬರೆದಿರೋದು ನಿಜ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರ ಹೇಳಿಕೆ. ಸಚಿವರ ವಿರುದ್ಧ ಶಾಸಕರು ಪತ್ರ ಬರೆದಿರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಎಂಗೆ ಹಿರಿಯ ಶಾಸಕರು ಪತ್ರ ಬರೆದಿರೋದು ಸತ್ಯ, ಶಾಸಕಾಂಗ ಪಕ್ಷದ ಸಭೆ ಕರೆಯೋದಿಕ್ಕೆ ಮನವಿ ಮಾಡಿದ್ದೇವೆ, ಹೊಸ ಶಾಸಕರನ್ನ ಸಚಿವರು ಗುರುತಿಸ್ತಾ ಇಲ್ಲ, ಈ ಬಗ್ಗೆ ದೂರು ಕೊಡಲಾಗಿದೆ. ಇದು ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಹೇಳಿಕೆ. ಶಾಸಕರ ಅನುದಾನಕ್ಕೆ ನಾವು ಒತ್ತಾಯ ಮಾಡುತ್ತಿದ್ದೇವೆ. ಶಾಸಕರ ಪತ್ರ ಸಮರದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿ ಸುವರ್ಣ ನ್ಯೂಸ್ ವರದಿಯನ್ನ ದೃಢಪಡಿಸಿದ ಕಾಂಗ್ರೆಸ್ ಶಾಸಕ. ಸಚಿವರ ವಿರುದ್ಧ ಶಾಸಕರು ಪತ್ರ ಬರೆದಿರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್. ರಾಷ್ಟ್ರ ಪಕ್ಷದ ಸಭೆ ನಡೀಬೇಕಾಗಿತ್ತು, ಸದನ ನಿರಂತರವಾಗಿ ನಡೆದ ಕಾರಣಕ್ಕಾಗಿ ಕೆಲವು ಮಂತ್ರಿಗಳು ಆ ಸದನಕ್ಕೂ ಹೋಗಬೇಕು ಇಲ್ಲಿ ಬರಬೇಕು ಅನ್ನುವಂಥ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಹಾಗಾಗಿ ನಾವೇನು ಹೇಳಿದೆವು ಮುಖ್ಯಮಂತ್ರಿಗಳಿಗೆ ವಿನಂತಿ ಅಂದರೆ, ನೀವು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀರಿ, ತಾವು ಯಾವುದೋ ಕಾರಣಕ್ಕಾಗಿ ರದ್ದಾಗಿದೆ ಅಂತ ಹೇಳಿದ್ವಿ. ನಾವು ಕೆಲವರು ಮಾಡಿದ್ದೀವಿ, ವಿನಂತಿ ಮಾಡಿಕೊಂಡಿದ್ದೀವಿ, ಆಮೇಲೆ ಅವ್ರಿಗೂ ಹೇಳಿದ್ದೀವಿ ಮುಖ್ಯಮಂತ್ರಿಗಳು, ನಾವು ನಿಮ್ಮ ಅನುಮತಿ ಮೇರೆಗೆ ಸಭೆ ಕರೀರಿ ಅಂತ ಹೇಳಿದ್ದೀವಿ. ಆ ಸಭೆ ನಡೀತದೆ, ಸಭೆಯಲ್ಲಿ ಚರ್ಚೆ ಆಗ್ತದೆ. ಯಾಕಂದರೆ ಮೊದಲನೇ ನಡುವೊಂದು ಶಾಸಕಾಂಗ ಸಭೆ ಆಯಿತು, ಕೆಲವು ಹೊಸದಾಗಿ ಆಯ್ಕೆ ಬಂದಂಥ ಶಾಸಕರು ಇನ್ನೂ ನಮ್ಮನ್ನು ಅನೇಕರನ್ನ ಅನೇಕ ಮಂತ್ರಿಗಳು ಗುರುಸ್ತಾ ಇಲ್ಲ, ಸ್ವಾಭಾವಿಕ. ಹೊಸದಾಗಿ ಆಯ್ಕೆ ಆದಂಥವರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಆ ಮಂತ್ರಿಗಳು ಕೂಡ ತಮ್ಮ ಇಲಾಖೆ ಕಾಮಗಳಲ್ಲಿ ಬ್ಯುಸಿ ಇರೋದರಿಂದ ಮತ್ತು ಸದನದಲ್ಲಿ ಬ್ಯುಸಿ ಇರೋದರಿಂದ ವೈಯಕ್ತಿಕ ಪರಿಚಯ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಇದು ಸ್ವಾಭಾವಿಕ. ಇದು ನಾವು ಹೊಸದಾಗಿ ಆಗಿ ಬಂದ ಆದಾಗ ಕೂಡ ಇದೇ ಸಮಸ್ಯೆ ಆಗ್ತಿತ್ತು. ಅದನ್ನು ಸ್ವಾಗತ ಮಾಡ್ತೀವಿ, ಹೋಗ್ತೀವಿ, ಸೌಹಾರ್ದದಿಂದ ಮಾತಾಡ್ತೀವಿ, ನಮ್ಮ ಆಂತರಿಕ ಸಮಸ್ಯೆಗಳು ಏನಿದ್ರು ಕೂಡ ನಾವು ಮುಕ್ತವಾಗಿ ಚರ್ಚೆ ಮಾಡ್ಕೋತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ದೊಡ್ಡ ಪ್ರಮಾಣದ ಅನುದಾನ ಆ ಕಡೆ ಹರಿದು ಹೋಗ್ತದೆ, ಉಳಿದ ಆನ್ಗೋಯಿಂಗ್ ವರ್ಕ್ಸ್ ಇದ್ದಾವೆ ಮತ್ತು ಹೊಸದಾಗಿ ಕಾಮಗಾರಿಗಳು ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ಅರ್ಥಮಂತ್ರಿ ಆಗಿದ್ದಾರೆ, ಆ ಹಣಕಾಸಿನ ವ್ಯವಸ್ಥೆ ಚೌಕಟ್ಟಿನಲ್ಲಿ ಏನು ಕ್ಷೇತ್ರಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಶಾಸಕಾಂಗ ಪಕ್ಷದ ಸಭೆ ನಡೀಬೇಕಾಗಿತ್ತು, ಸದನ ನಿರಂತರವಾಗಿ ನಡೆದ ಕಾರಣಕ್ಕಾಗಿ ಕೆಲವು ಮಂತ್ರಿಗಳು ಆ ಸದನಕ್ಕೂ ಹೋಗಬೇಕು ಇಲ್ಲಿ ಬರಬೇಕು ಅನ್ನುವಂಥ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಹಾಗಾಗಿ ನಾವೇನು ಹೇಳಿದೆವು ಮುಖ್ಯಮಂತ್ರಿಗಳಿಗೆ ವಿನಂತಿ ಅಂದರೆ, ನೀವು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀರಿ, ತಾವು ಯಾವುದೋ ಕಾರಣಕ್ಕಾಗಿ ರದ್ದಾಗಿದೆ ಅಂತ ಹೇಳಿದ್ವಿ. ನಾವು ಕೆಲವರು ಮಾಡಿದ್ದೀವಿ, ವಿನಂತಿ ಮಾಡಿಕೊಂಡಿದ್ದೀವಿ, ಆಮೇಲೆ ಅವ್ರಿಗೂ ಹೇಳಿದ್ದೀವಿ ಮುಖ್ಯಮಂತ್ರಿಗಳು, ನಾವು ನಿಮ್ಮ ಅನುಮತಿ ಮೇರೆಗೆ ಸಭೆ ಕರೀರಿ ಅಂತ ಹೇಳಿದ್ದೀವಿ. ಆ ಸಭೆ ನಡೀತದೆ, ಸಭೆಯಲ್ಲಿ ಚರ್ಚೆ ಆಗ್ತದೆ. ಯಾಕಂದರೆ ಮೊದಲನೇ ನಡುವೊಂದು ಶಾಸಕಾಂಗ ಸಭೆ ಆಯಿತು, ಕೆಲವು ಹೊಸದಾಗಿ ಆಯ್ಕೆ ಬಂದಂಥ ಶಾಸಕರು ಇನ್ನೂ ನಮ್ಮನ್ನು ಅನೇಕರನ್ನ ಅನೇಕ ಮಂತ್ರಿಗಳು ಗುರುಸ್ತಾ ಇಲ್ಲ, ಸ್ವಾಭಾವಿಕ. ಹೊಸದಾಗಿ ಆಯ್ಕೆ ಆದಂಥವರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಆ ಮಂತ್ರಿಗಳು ಕೂಡ ತಮ್ಮ ಇಲಾಖೆ ಕಾಮಗಳಲ್ಲಿ ಬ್ಯುಸಿ ಇರೋದರಿಂದ ಮತ್ತು ಸದನದಲ್ಲಿ ಬ್ಯುಸಿ ಇರೋದರಿಂದ ವೈಯಕ್ತಿಕ ಪರಿಚಯ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಇದು ಸ್ವಾಭಾವಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.